ಬೆಂಗಳೂರಿನಲ್ಲಿ ವ್ಯಾಕ್ಸಿನೇಷನ್ ಗಾಗಿ ಹಾಹಾಕಾರ ಮುಂದುವರೆದಿದೆ. ಎರಡನೇ ಡೋಸ್ ಅನ್ನು ಪಡೆದುಕೊಳ್ಳಲು ಈಗ ಜನ ಮತ್ತೆ ಕ್ಯೂ ನಲ್ಲಿ ನಿಂತಿದ್ದಾರೆ. ವ್ಯಾಕ್ಸಿನೇಷನ್ ಗಾಗಿ ಬೆಂಗಳೂರಿನಲ್ಲಿ ಹಾಹಾಕಾರ ಮುಂದುವರೆದಿದೆ. ಎರಡನೇ ಡೋಸ್ ಅನ್ನು ಪಡೆದುಕೊಳ್ಳಲು ಬೆಳಗ್ಗೆ 5 ಗಂಟೆಯಿಂದಲೇ ಸಾರ್ವಜನಿಕರು ಕ್ಯೂ ನಲ್ಲಿ ನಿಂತಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಬಳಿ ಸಾಲುಗಟ್ಟಿ ಜನರು ನಿಂತಿದ್ದಾರೆ. ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಅನ್ನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ನಾನು ಮೊದಲು ಪಡಿಬೇಕು ಅಂತ ನೂಕು ನುಗ್ಗಲಿನಲ್ಲಿ ಜನ ಕ್ಯೂ ನಿಂತಿದ್ದಾರೆ. ಕೋವ್ಯಾಕ್ಸಿನ್ ಪಡೆದ 45 ದಿನದ ಬಳಿಕ ಎರಡನೇ ಡೋಸ್ ಅನ್ನು ಕೊಡಲಾಗುತ್ತೆ. ಕೋವಿಶೀಲ್ಡ್ ಪಡೆದ 85 ದಿನದ ಬಳಿಕ ಎರಡನೇ ಡೋಸ್ ಅನ್ನು ಕೊಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯ ನಂತರ ಲಸಿಕೆಯನ್ನ ನೀಡಲಿಕ್ಕೆ ಈಗ ಸಿಬ್ಬಂದಿಗಳು ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಆದರೆ 5 ಗಂಟೆಯಿಂದಲೇ ಕ್ಯೂ ನಲ್ಲಿ ನಿಂತಿದ್ದಾರೆ. ಮೊದಲು ಪಡ್ಕೊಂಡು ನಾವು ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಜನ ಕ್ಯೂ ನಲ್ಲಿ ನಿಂತಿದ್ದಾರೆ. ಪ್ರಮುಖವಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಜನಜಂಗುಳಿ, ಜನ ಕ್ಯೂ ನಿಂತಿರುವಂತಹ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 5 ಗಂಟೆಯಿಂದಲೂ ಜನ ಕ್ಯೂ ಅನ್ನು ನಿಂತಿದ್ದಾರೆ. ಸುಮಾರು 500 ಮೀಟರ್ಗೂ ಉದ್ದವಾಗಿದೆ ಈ ಕ್ಯೂ. ಜನ ಇಲ್ಲಿ ಸಾಮಾಜಿಕ ಅಂತರವನ್ನು ಮರೆತು ಬೆಳಗ್ಗೆಯಿಂದ ಕಾಯ್ತಿದ್ದಾರೆ, ಹೈರಾಣಾಗಿ ಹೋಗಿದ್ದಾರೆ ಎರಡನೇ ಡೋಸ್ ಅನ್ನು ಪಡೀಲಿಕ್ಕೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ. ಪೂರ್ಣಿಮಾ, ಈಗ ವ್ಯಾಕ್ಸಿನ್ಗಾಗಿ ಬೆಂಗಳೂರಿನಲ್ಲಿ ಹಾಹಾಕಾರ ಮುಂದುವರೆದಿದೆ. ಎರಡನೇ ಡೋಸ್ ಅನ್ನು ಪಡೆದುಕೊಳ್ಳಲು ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂ ಅನ್ನು ನಿಂತ್ಕೊಂಡಿದ್ದಾರೆ ಜನ. ಎಷ್ಟು ಗಂಟೆಯಿಂದ ವ್ಯಾಕ್ಸಿನ್ ಕೊಡ್ತಾರೆ ಮತ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ಪೂರ್ಣಿಮಾ ಅಲ್ಲಿ? ಎಸ್ ಪ್ರೇಮ್, ಈಗಾಗಲೇ ರಾಜಧಾನಿಯಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಕೂಡ ಈಗಾಗಲೇ ವ್ಯಾಕ್ಸಿನ್ ಅನ್ನ ಕೊಡಲಾಗ್ತಾ ಇದೆ. ಸೊ ಸಾಕಷ್ಟು ಜನರು ವ್ಯಾಕ್ಸಿನ್ ಅನ್ನ ಪಡ್ಕೊಳ್ಬೇಕು ಅನ್ನೋಂತಹ ಕಾರಣದಿಂದಾಗಿ ಬೆಳಗ್ಗೆ 5 ಗಂಟೆ ಸುಮಾನಿಂದಲೇ ಕೂಡ ಲಸಿಕಾ ಕೇಂದ್ರಗಳತ್ತೆ ಕಾದು ಕೂತ್ಕೊಳ್ತಾ ಇದ್ದಾರೆ. ಹಲವರು ಎರಡನೇ ಡೋಸ್ ಅನ್ನ ಪಡ್ಕೊಳ್ಳಿಕ್ ಬಂದ್ರೆ ಇನ್ನು ಒಂದಷ್ಟು ಜನರು ಮೊದಲನೇ ಡೋಸ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸದ್ಯಕ್ಕೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಎರಡನ್ನೂ ಸಹ ಕೊಡ್ತಾ ಇದ್ದಾರೆ. ಈಗಾಗಲೇ ಎರಡನೇ ಡೋಸ್ ಪಡ್ಕೊಳ್ಳೋವರಿಗೆ ಕೋವ್ಯಾಕ್ಸಿನ್, ಹಾಗೆ ಮೊದಲನೇ ಡೋಸ್ ಅನ್ನ ಪಡ್ಕೊಳ್ಳೋವರಿಗೆ ಕೋವಿಶೀಲ್ಡ್ ಅನ್ನ ಸಹ ಕೊಡ್ತಾ ಇದ್ದಾರೆ. ಏನು ಎರಡನೇ ಡೋಸ್ ಅನ್ನ ಪಡ್ಕೊಳ್ಬೇಕಾದ್ರೆ ಅಂದ್ರೆ ಕೋವ್ಯಾಕ್ಸಿನ್ ಪಡ್ಕೊಳ್ಬೇಕಾದವರು 45 ದಿನಗಳನ್ನ ಬಿಟ್ಟು ಬರ್ಬೇಕು. ಜೊತೆಗೆ ಕೋವಿಶೀಲ್ಡ್ ಅನ್ನ ಪಡ್ಕೋಬೇಕಾದವರು ಎರಡನೇ ಶೀಟ್ ಪಡ್ಕೊಳ್ಬೇಕಾದವರು 85 ದಿನಗಳನ್ನ ಬಿಟ್ಟು ಹೋಗಿ ಅವರು ವ್ಯಾಕ್ಸಿನೇಷನ್ ಪಡ್ಕೊಳ್ಬೇಕಾಗತ್ತೆ. ಆದ್ರೆ ಈಗಾಗಲೇ ಸಾಕಷ್ಟು ಜನರು ಏನಂತ ಹೇಳಿದ್ರೆ ಬಂದು ಕೇವಲ ಒಂದು ಲಸಿಕಾ ಕೇಂದ್ರದಲ್ಲಿ 100-150 ಜನರಿಗೆ ಮಾತ್ರ ಲಸಿಕೆಯನ್ನು ಕೊಡಲಾಗ್ತಾ ಇದೆ. ಸೊ ಹೀಗಾಗಿ ಒಂದಷ್ಟು ಜನ ನಮಗೆ ಮೊದಲಿಗೆ ಲಸಿಕೆ ಸಿಗಬೇಕು ಅನ್ನೋ ಕಾರಣದಿಂದಾಗಿ ಬೆಳಗ್ಗೆ 5 ಗಂಟೆ ಜಾವದಿಂದಲೇ ಲಸಿಕಾ ಕೇಂದ್ರದಲ್ಲಿ ಬಂದು ಕಾದು ಕೂತ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದಷ್ಟು ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಇನ್ನು 9 ಗಂಟೆ ನಂತರ ಲಸಿಕೆಯನ್ನು ನೀಡುವಂತಹ ಕಾರ್ಯ ಆರಂಭವಾಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ಬೇಗ ಲಸಿಕೆಯನ್ನ ಪಡ್ಕೊಳ್ಬೇಕು ಅನ್ನೋಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಲಸಿಕಾ ಕೇಂದ್ರಗಳತ್ತ ಬಂದು ನಿಂತಿರ್ತಕ್ಕಂಥದ್ದು. ಈ ಹಿಂದೆ ಆಸ್ಪತ್ರೆಗಳಲ್ಲಿ ಕೊಡ್ಲಾಗ್ತಾ ಇತ್ತು, ಅಂದ್ರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೊಡ್ಲಾಗ್ತಾ ಇದ್ದು. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವಾಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈಗ ಅದನ್ನ ಮೈದಾನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆ ಮೈದಾನದಲ್ಲೂ ಕೂಡ ಅವರು ಬೆಳಗ್ಗೆ 5 ಗಂಟೆಗೆ ಬಂದ್ರು ಸಹ ಅವ್ರಿಗೆ ಸರಿಯಾಗಿ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ರೀತಿಯಂತಹ ವ್ಯವಸ್ಥೆಗಳಿಲ್ಲ. 9 ಗಂಟೆ ನಂತರ ಅವರಿಗೆ ವ್ಯವಸ್ಥೆನ ಕೂಡ ಮಾಡ್ಕೊಳ್ಳಲಾಗುತ್ತೆ. ಸೊ ಅಲ್ಲಿ ತನಕ ಅವರು ರಸ್ತೆಯಲ್ಲೇ ಕ್ಯೂ ನಲ್ಲಿ ನಿಲ್ಸ್ಕೋಬೇಕಾಗತ್ತೆ. ಸೊ ಹೀಗಾಗಿ ಬಸ್ ಸ್ಟಾಂಡ್ಗಳಾಗಿರ್ಬೋದು, ಹಾಗೆ ರಸ್ತೆ ಆಗಿರ್ಬೋದು, ಇಂತಹ ಫುಟ್ಪಾತ್ ಗಳಾಗಿರ್ಬೋದು, ಇಂತಹ ಇದು ಇದ್ರ ಮೇಲೆ ಫುಟ್ಪಾತ್ ಮೇಲೆ ಕೂತ್ಕೊಂಡು ವ್ಯಾಕ್ಸಿನ್ ಅನ್ನ ಪಡ್ಕೊಳ್ಳುವುದಕ್ಕಾಗಿ ನಿಲ್ಲುವಂತಹ ಪರಿಸ್ಥಿತಿಗಳು ಕೂಡ ಈಗಾಗಲೇ ಎದುರಾಗಿರ್ತಕ್ಕಂಥದ್ದು. ಒಂದ್ ರೀತಿಯಾಗಿ ವ್ಯಾಕ್ಸಿನ್ ಗೆ ಆಹಾಕಾರ ಉಂಟಾಗಿದೆ. ಯಾಕಂದ್ರೆ ನೆನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ವ್ಯಾಕ್ಸಿನ್ ನ ಪಡ್ಕೊಳ್ತಾ ಇದ್ರು. ಇದೇ ಒಂದು ಲಸಿಕಾ ಕೇಂದ್ರದಲ್ಲಿ 400 ಜನರಿಗೆ ಲಸಿಕೆಯನ್ನ ನೀಡಿದ್ರು. ಅದಿವತ್ತು ಕೇವಲ 100 ಮೆಂಬರ್ಸ್ ಗೆ ಮಾತ್ರ ಲಸಿಕೆಯನ್ನ ನೀಡುವುದಾಗಿ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ತಿಳಿಸಿದ್ದಾರೆ. ಬಹುಶಃ ಓಕೆ ಓಕೆ, ಥ್ಯಾಂಕ್ ಯು ಪೂರ್ಣಿಮಾ ತಮ್ಮೆಲ್ಲ ಮಾಹಿತಿಗಾಗಿ.